हेलो फ्रेंड्स एलू नमस्कार निम्लू कन्ड स्टिचिंग टेक्लिके तरबेत स्वागत फ्रेंड्स वीडियो नानु प्रिंसेस कट फ्रंट पार्ट बगे हेकोड़ताी आगे नोड़ बैक साइड नानु डिजाइन स्टिचिंग ऑलरेडी अपलोड लास्ट वीडियो नोड़बू मत वीडियो डिस्क्रिप्शन वीडियो वो कटिंग वीडियो आगे बैक साइड स्टिचिंग वीडियो एरू कूड़ा बरते ನೀವು ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ನೋಡಿ ಎರಡು ಲಿಂಕು ಸಿಗುತ್ತೆ ನೋಡಿ ಫ್ರಂಟ್ ಪಾರ್ಟಲ್ಲಿ ನಾವು ಇವಾಗ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ನಾಲ್ಕು ಪೀಸ್ ಇದೆ ಇಲ್ಲಿ ಅಂದರೆ ಎರಡು ನಾವು ತಯಾರಿ ಮಾಡಿ ಫ್ರಂಟು ಮತ್ತು ಲೆಫ್ಟ್ ಮತ್ತು ರೈಟ್ ಎರಡಕ್ಕೂ ಕೂಡ ನಾವು ರೆಡಿ ಮಾಡ್ಕೋಬೇಕು ಇಲ್ಲಿ ಎರಡು ಪೀಸ್ ಇದೆ ಮತ್ತು ಬ್ಲೌಸ್ ಪೀಸಿಂದು ಎರಡು ಪೀಸ್ ಇದೆ ಸೊ ಇದನ್ನು ನಾವು ಫಸ್ಟ್ ಏನು ಮಾಡಬೇಕು ಲೈನಿಂಗ್ ಪೀಸು ಮತ್ತು ಮೇನ್ ಫ್ಯಾಬ್ರಿಕು ಅಂತಂದರೆ ಬ್ಲೌಸ್ ಪೀಸಿಂದು ಎರಡೂ ಕೂಡ ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಎರಡೂ ಒಟ್ಟಿಗೆ ಇಟ್ಟು ಹೀಗೆ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಪ್ಯಾಡೆಡ್ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಇವತ್ತು ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು ತುಂಬ ಬೇಗ ತುಂಬ ಈಸಿ ಮೆಥಡಲ್ಲಿ ಇರುತ್ತೆ ಇದು ತುಂಬ ನಿಧಾನವಾಗಿ ಹೇಳ್ಕೊಡ್ತೀನಿ ಅದಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋ ಸ್ವಲ್ಪ ಸಪ್ರೇಟಾಗಿ ನಾನು ಅಪ್ಲೋಡ್ ಮಾಡಬೇಕಾಗಿ ಬಂತು ತುಂಬ ನಿಧಾನವಾಗಿ ಹೋಗಿರೋದ್ರಿಂದ ಅಕಸ್ಮಾತ್ ಏನೋ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ತುಂಬ ಲಾಂಗ್ ವೀಡಿಯೋ ಆಗೋಗ್ಬಿಡ್ತಿತ್ತು ಅದಕ್ಕೋಸ್ಕರ ತುಂಬ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ ಇದು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಪೀಸ್ ಅಟ್ಯಾಚ್ ಮಾಡೋದನ್ನು ಸ್ಪೀಡ್ ಮಾಡಿದ್ದೀನಿ ಏಕೆಂದರೆ ಇದರಲ್ಲೂ ತುಂಬ ವೇಸ್ಟ್ ಆಗುತ್ತೆ ವೀಡಿಯೋ ಲಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಪೀಸು ಎರಡೂ ಕೂಡ ಈ ರೀತಿ ಒಟ್ಟಿಗೆ ಸ್ಟಿಚಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಹೊರಗಡೆ ಬರುತ್ತೆ ನೋಡಿ ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು ಎರಡೂ ಕೂಡ ಪ್ರಾಪರಾಗಿ ನೋಡಿ ಕಂಪ್ಲೀಟ್ ಆಗಿದೆ ಸೊ ಮತ್ತೊಂದು ಪೀಸು ಈ ಭಾಗವೂ ಕೂಡ ಸೇಮ್ ಇದೇ ರೀತಿ ನೀವು ಸ್ಟಿಚಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ಟಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಯಾವುದೇ ರೀತಿ ನಿಮಗೆ ಡೌಟ್ ಇದ್ರೂ ಕೇಳ್ಬೋದು ಪ್ರತಿಯೊಬ್ಬರು ಕಮೆಂಟ್ಸ್ ಡೌಟ್ ನಾನು ಖಂಡಿತ ಕ್ಲಿಯರ್ ಮಾಡ್ತೀನಿ ಬಟ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಸ್ವಲ್ಪ ಎರಡು ದಿನ ಲೇಟ್ ಆಗ್ಬೋದು ಬಟ್ ಪ್ರತಿಯೊಬ್ಬರು ಕಮೆಂಟ್ಸು ಕೂಡ ನೇಮ್ ಹೇಳಿ ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ಟಿಂಗ್ ಮಾಡ್ಕೊಳ್ಳಿ ನೋಡಿ ಪೀಸಸ್ನ ಈ ರೀತಿ ಇಡಬೇಕಾಗುತ್ತೆ ಇದು ಉಕ್ಕಾಯಿ ಪಟ್ಟಿಗೆ ಬರುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಈ ಎರಡು ಪೀಸ್ನ ಹೀಗೆ ಜಾಯಿಂಟ್ ಮಾಡಬೇಕು ಜಾಯಿಂಟ್ ಮಾಡಬೇಕಾದ್ರೆ ನೀವು ಯಾವ ಪೀಸ್ನೂ ಕೂಡ ಟೈಟಾಗಿ ಎಳಿಯೋಕ್ಕೆ ಹೋಗಬೇಡಿ ಎರಡನ್ನೂ ಫ್ರೀಯಾಗಿ ಬಿಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಸಮನಾಗಿ ಬರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ ನೋಡಿ ಈ ರೀತಿ ಕಂಪ್ಲೀಟ್ ಆಗುತ್ತೆ ಸೊ ಇದಕ್ಕೂ ನಾನು ಡಬಲ್ ಸ್ಟಿಚಿಂಗ್ ಕೊಡ್ತಾ ಇದ್ದೀನಿ ಯಾವುದೇ ಒಂದು ಬ್ಲೌಸ್ಗೆ ನೀವು ಸ್ಟಿಚಿಂಗ್ ಕೊಡಬೇಕಾದ್ರೆ ನೀವು ಡಬಲ್ ಸ್ಟಿಚಿಂಗೇ ಕೊಡಿ ನೋಡಿ ಈ ರೀತಿ ಎರಡು ಹೊಲಿಗೆ ಹಾಕ್ಕೊಂಡಾಯಿತು ಸೇಮ್ ಇದೇ ರೀತಿ ಈ ಪೀಸ್ನೂ ಕೂಡ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕು ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ನಿಮಗೆ ಯಾವ ರೀತಿ ಅರ್ಥ ಆಗುತ್ತೋ ಹಾಗೆ ನೀವು ಲೆಫ್ಟ್ ರೈಟು ಅಂತ ಅಂದ್ಬಿಟ್ಟು ನೀವು ಪೀಸಸ್ ಮೇಲೆ ಒಂದು ಚಾಕಿಂದ ಬರೆದು ನೀವು ಆಮೇಲೆ ಅಟ್ಯಾಚ್ ಮಾಡ್ಕೋಬೋದು ನಿಮಗೆ ಒಂದು ಅರ್ಥ ಆಗೋ ರೀತಿಯಾಗಿ ನಾನಿಲ್ಲಿ ಈ ರೀತಿ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಏನಾದರೂ ಪ್ರಿನ್ಸಸ್ ಕಟ್ ಏನಾದರೂ ನೀವು ಹೊಲಿತಾ ಇದ್ದೀರಾ ಅಂತಂದರೆ ಖಂಡಿತ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಆವಾಗ ನಿಮಗೆ ಅರ್ಥ ಆಗೋ ರೀತಿ ನೀವು ಪೀಸಸ್ ಮೇಲೆ ಬರ್ಕೋಬಿಡಿ ನೋಡಿ ಫ್ರಂಟ್ ಪಾರ್ಟು ಕಂಪ್ಲೀಟ್ ಆಗಿದೆ ಸೇಮ್ ಅದೇ ರೀತಿ ನಾನು ಇಲ್ಲಿ ಮತ್ತೊಂದು ಪೀಸಸ್ನ ಕಟ್ಟಿಂಗ್ ಮಾಡ್ಕೊಂಡು ನಾನು ಮೊದಲೇ ಹೇಳಿದ್ದೆ ನಾಲ್ಕು ಪೀಸು ಕಟ್ಟಿಂಗ್ ಮಾಡ್ಕೊಂಡಿದ್ದೆ ಅಂತ ಎರಡೆರಡು ಅಂತ ಅಂದ್ಬಿಟ್ಟು ಸೇಮ್ ನಾವು ಫ್ರಂಟ್ ಪಾರ್ಟ್ ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಿ ಸೇಮ್ ಅದೇ ರೀತಿ ಇದು ಓನ್ಲಿ ಲೈನಿಂಗ್ ಪೀಸ್ನ ನಾವು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಫ್ರಂಟು ಮತ್ತು ಉಪ್ಪಾಯಿಪಟ್ಟಿ ಈ ರೀತಿ ಬರುತ್ತೆ ಆರ್ಮಲ್ ಸೈಡ್ ಈ ರೀತಿ ಬರುತ್ತೆ ಸೊ ಇದನ್ನು ಹೀಗೆ ಸ್ಟಿಚಿಂಗ್ ಮಾಡ್ಕೋಬೇಕು ಇದು ಒಂದು ಪೀಸು ನಾವು ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಪೀಸು ಸ್ಟಿಚ್ ಒಂದು ಸೆಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕು ಮತ್ತೊಂದು ಸೆಟ್ಟು ಓನ್ಲಿ ಲೈನಿಂಗ್ ಪೀಸ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ನಾವು ಈ ರೀತಿ ನೋಡಿ ಕಂಪ್ಲೀಟ್ ಆಗಿದೆ ಇದು ಕೂಡ ಸೇಮ್ ಇದೇ ರೀತಿ ಈ ಪಾರ್ಟ್ನು ಕೂಡ ಸ್ಟಿಚಿಂಗ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ
ನಾಲ್ಕು ಪೀಸು ನಾನು ಕಟ್ಟಿಂಗ್ ಮಾಡ್ಕೊಂಡಿರುವಂಥದ್ದು ಸಣ್ಣಾಗಿರೋದ್ರಿಂದ ಯಾವುದೇ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಎಕ್ಸ್ಟ್ರಾ ಫ್ಯಾಬ್ರಿಕಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು, ಓನ್ಲಿ ಬ್ಲೌಸ್ ಪೀಸ್ ಇರುತ್ತೆ ನೋಡಿ ಅದನ್ನು ಮಾತ್ರ ಕಟ್ಟಿಂಗ್ ಮಾಡ್ಕೊಳ್ಳಿ. ಲೈನಿಂಗ್ ಪೀಸ್ ಮಾತ್ರ ನಾಲ್ಕು ಪೀಸು ಕೂಡ ಕರೆಕ್ಟಾಗಿ ಸಣ್ಣಾಗಿದೆ, ಅದಕ್ಕೋಸ್ಕರ ಯಾವುದೇ ರೀತಿ ಉದ್ದ ತುಂಡ ಯಾವುದೇ ರೀತಿ ಬರಲ್ಲ, ಇಶ್ಯೂ ಪ್ರಾಬ್ಲಮ್ ಇರಲ್ಲ, ಏನಿರಲ್ಲ. ನೋಡಿ ಕಂಪ್ಲೀಟ್ ಆಗಿದೆ, ನೋಡಿ ಎರಡು ಎರಡು ಪೀಸು ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾನಿಲ್ಲಿ ಪ್ಯಾಡ್ ಆ್ಯಡ್ ಮಾಡೋದನ್ನು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಫಸ್ಟ್ ಪ್ಯಾಡ್ ಆ್ಯಡ್ ಮಾಡೋದಕ್ಕೆ ಫಸ್ಟ್ ನಾವು ಲೈನಿಂಗ್ ಪೀಸ್ನೇ ತೊಗೋಬೇಕು. ಲೈನಿಂಗ್ ಪೀಸಲ್ಲಿ ನಾವು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ, ಇದನ್ನು ತೊಗೋಬೇಕಾಗುತ್ತೆ. ನೋಡಿ ಇಲ್ಲಿ 8.5 ಇಂಚು ಟಕ್ಸ್ ಲೆಂತ್ ಬರುತ್ತೆ, ಅದಕ್ಕೆ ನಾನು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋತೀನಿ. ಯಾಕಂದರೆ ಮೇಲುಗಡೆ ಸೈಡು ಸ್ಟಿಚಿಂಗ್ ಕಂಪ್ಲೀಟ್ ಸ್ಟಿಚಿಂಗ್ ಹೋಗುತ್ತಲ್ವಾ, ಅದಕ್ಕೋಸ್ಕರ ಅರ್ಧ ಇಂಚು ಕೆಳಗಡೆ ಸೈಡು ತೊಗೊಂಡಿದ್ದೀನಿ. ಇದು 9 ಇಂಚು ಕಂಪ್ಲೀಟ್ ಆಯಿತು. ಇವಾಗ ನಾ ಪ್ಯಾಡ್ ತೊಗೊಳ್ಳೋಣ. ಪ್ಯಾಡ್ ತೊಗೊಂಡು ನೋಡಿ, ಸೇಮ್ ಇದೇ ರೀತಿ ಈ ಪ್ಯಾಡ್ ನೀವು ಸೈಜ್ ಪ್ರಕಾರ ತೊಗೋಬೇಕಾಗುತ್ತೆ. ಇದು 30 ಸೈಜ್ ನಾನು ತೊಗೊಂಡಿದ್ದೀನಿ ಪ್ಯಾಡ್ನ. 32 ತೊಗೋಬೋದು, ಏನೂ ಪ್ರಾಬ್ಲಮ್ ಇರಲ್ಲ. 28 ಅಂತೂ ಸಿಗಲ್ಲ ನಿಮಗೆ. ನೋಡಿ ಈ ರೀತಿ ಫೋಲ್ಡ್ ಮಾಡಿ, ಉಲ್ಟಾ ಮಾಡಿಕೊಂಡು ಈ ರೀತಿ ಡ್ರಾ ಮಾಡ್ಕೊಳ್ಳಿ, ಮತ್ತು ಇದನ್ನು ಮತ್ತೊಂದು ಸರಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸೆಂಟರ್ ಪಾಯಿಂಟ್ ತೆಗೀರಿ ಈ ಪ್ಯಾಡಲ್ಲಿ. ನೋಡಿ ಕರೆಕ್ಟಾಗಿ ಇಲ್ಲಿ ಸೆಂಟರ್ ಪಾಯಿಂಟ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಚಾಕಿಂದ. ನೋಡಿ ಈ ಥರ. ಇವಾಗ ಇದನ್ನು ಸೀದಾ ಮಾಡ್ಕೊಳ್ಳಿ. ಇದು ಸೀದಾ ಆಯಿತು. ಇವಾಗ ಇದನ್ನು ಏನು ಮಾಡಬೇಕು, ಈ ರೀತಿ ಪೀಸ್ನ ಸೀದಾ ಮಾಡ್ಕೊಳ್ಳಿ. ಈ ಪಾಯಿಂಟ್ ಇದೆ ನೋಡಿ, ಎರಡು ಪಾಯಿಂಟ್ಗೆ ಕರೆಕ್ಟಾಗಿ ನೀವು ಈ ರೀತಿ, ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ನೀವು ಇಲ್ಲಿ ಕೈಯೊಳಗೆ ಹಾಕೋಬೋದು ಸೂಜಿಲಿ ಈ ರೀತಿ. ಅಕಸ್ಮಾತ್ ಏನಾದರೂ ಏನಿಲ್ಲ, ನೀವು ಕೈಯೊಳಗೆ ಹಾಕೊಳ್ದೇನು ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ಆಗ ನೀವು ಒಂದು ಕೆಲಸ ಮಾಡಿ, ಎರಡು ಪಾಯಿಂಟ್ ಉಂಟಲ್ಲ ಕರೆಕ್ಟಾಗಿ ಸಮನಾಗಿ ಈ ರೀತಿ ಇಟ್ಕೊಂಡು ಗುಂಪಿನನ್ನು ಕೆಳಗಡೆ ಸೈಡಲ್ಲಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಲೈನು ಕರೆಕ್ಟಾಗಿ ಬರಬೇಕು. ಕೆಳಗಡೆ ಸೈಡು ಒಂದು ಲೈನ್ ಡ್ರಾ ಮಾಡಿದ್ದೀವಿ ನೋಡಿ ಪ್ಯಾಡಲ್ಲಿ, ಸೇಮ್ ಅದೇ ರೀತಿ ಬರಬೇಕು ಲೈನು. ನೋಡಿ ಈ ಲೈನ್ ಇದೆ ನೋಡಿ, ನಾವು ಜಾಯಿಂಟ್ ಮಾಡಿದ್ದೀವಲ್ಲ ಪೀಸ್ನ, ಎರಡು ಪೀಸ್ನ ಜಾಯಿಂಟ್ ಮಾಡಿದ್ದೀವಿ ನೋಡಿ, ಅದ್ರ ಲೈನು ಮತ್ತು ಕೆಳಗಡೆ ನಾವು ಪ್ಯಾಡ್ಗೆ ಡ್ರಾ ಮಾಡಿರುವಂಥ ಲೈನು ಸಮನಾಗಿ ಬರಬೇಕಾಗುತ್ತೆ. ಈ ರೀತಿ ಇಟ್ಟು ಈವಾಗ ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೂಲನ್ನ ಒಂದು ಸ್ವಲ್ಪ ಉದ್ದಾಗಿ ಎಳ್ಕೊಬಿಡಿ, ಇಲ್ಲಾಂದರೆ ಬಿಚ್ಚೋಗ್ಬಿಡುತ್ತೆ. ನೋಡಿ ಮೇಲ್ಗಡೆ ನಾವು ಜಾಯಿಂಟ್ ಮಾಡಿ ಪೀಸ್ ಎರಡು ಪೀಸ್ನ ಜಾಯಿಂಟ್ ಮಾಡಿದ್ದೀವಲ್ಲ, ಅದ್ರ ಮಧ್ಯಕ್ಕೆ ಸ್ಟಿಚಿಂಗ್ ಹೋಗಬೇಕು. ಲೈನಿಂಗ್ ಪೀಸಲ್ಲಿ ಕಾಣಿಸುತ್ತೆ ಕೆಳಗಡೆ ಸೈಡು ನಾವು ಪ್ಯಾಡ್ಗೆ ಡ್ರಾ ಮಾಡಿದ್ದೀವಿ ನೋಡಿ, ಆ ಲೈನು ಮತ್ತು ನಾವು ಜಾಯಿಂಟ್ ಮಾಡಿದ್ದೀವಲ್ಲ ಪೀಸಸ್ನ ಆ ಲೈನು ಎರಡು ಸಮನಾಗಿ ಬರಬೇಕು. ಮತ್ತು ಪಾಯಿಂಟು ಕೂಡ ಸಮನಾಗಿರಬೇಕು. ನಾವು ಬಟ್ಟೆ ಮೇಲೆ ಪಾಯಿಂಟ್ ಹಾಕಿರೋದು ಮತ್ತು ಪ್ಯಾಡ್ ಮೇಲೆ ಪಾಯಿಂಟ್ ಹಾಕಿದ್ದೀವಲ್ಲ, ಆ ಪಾಯಿಂಟ್ ಎರಡೂ ಸಮನಾಗಿರಬೇಕು. ಮತ್ತು ಕೆಳಗಡೆ ಸೈಡು ಅಷ್ಟೇ ನೋಡಿ, ಗುಂಡಿನನ್ನು ಬಿಚ್ಚಿಕೊಂಡು ಕೆಳಗಡೆ ನೋಡಿ ಈ ರೀತಿ ಬರುತ್ತೆ. ನೀಟಾಗಿ ಥ್ರೆಡ್ಡೆಲ್ಲ ಕಟ್ಟಿಂಗ್ ಮಾಡ್ಕೊಳ್ಳಿ ನೋಡಿ, ಈ ರೀತಿ ಬರುತ್ತೆ. ಇದು ಸ್ಟಿಚಿಂಗ್ ಮಾಡಾದಮೇಲೆ, ಮೇನ್ ಫ್ಯಾಬ್ರಿಕ್ ನಾವು ಆ್ಯಡ್ ಮಾಡಾದಮೇಲೆ ಇನ್ನೂ ಚೆನ್ನಾಗಿ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಹೊಲಿಗೆನೂ ಕಾಣಿಸಲ್ಲ, ಯಾಕಂದರೆ ಮಧ್ಯದಲ್ಲಿ ನಾವು ಹೊಲಿಗೆ ಹಾಕಿರೋದ್ರಿಂದ ಕಾಣಿಸಲ್ಲ ನಾವು ಹೊರಗಡೆಗೆ ಹೊಲಿಗೆ ಯಾವ ರೀತಿ ಹಾಕಿದ್ದೀವಿ ಅಂತಂದ್ಬಿಟ್ಟು. ನೋಡಿ ಈ ರೀತಿ ಕಂಪ್ಲೀಟ್ ಆಗುತ್ತೆ. ಸೊ ಇದು ಒಂದು ಮೆಥೆಡು, ಪಾರ್ಟ್ ಒನ್ ಅಂತ ಅಂದ್ಕೋಬೋದು. ಇದರಲ್ಲಿ ಮತ್ತೊಂದು ಮೆಥೆಡ್ ಇದೆ, ಅದನ್ನು ಕೂಡ ಮುಂದೆ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೇಮ್ ಇದೇ ರೀತಿ ಇಲ್ಲಿಗೂ ಕೂಡ 9 ಇಂಚ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡಿಕೊಂಡು ಸೇಮ್ ಎರಡು ಕಡೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇದನ್ನು ಲೈನಿಂಗ್ ಪೀಸಲ್ಲೇ ನಾವು ಆ್ಯಡ್ ಮಾಡಬೇಕು. ಮತ್ತು ಸೇಮ್ ಮತ್ತು ಅದೇ ಪ್ರೊಸೆಸ್ ಇದು ಪ್ಯಾಡಲ್ಲೂ ಕೂಡ ಸೇಮ್ ಈ ರೀತಿ ಸೆಂಟರಲ್ಲಿ ಡ್ರಾ ಮಾಡಿಕೊಂಡು ಇಲ್ಲಿ ಟಕ್ಸ್ ಪಾಯಿಂಟ್ ಇಲ್ಲೂ ಕೂಡ ಸೆಂಟ್ರಲ್ಲಿ ಪಾಯಿಂಟ್ ನೀವು ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಸೀದಾನೇ ಇಟ್ಕೋಬೇಕು. ನೀವು ಗುಂಪಿನನ್ನು ಅಟ್ಯಾಚ್ ಮಾಡಿಕೊಂಡು ಹೋಗುತ್ತೆ. ಅಕಸ್ಮಾತ್ ನಿಮ್ಗೆ ಆಗ್ತಾ ಇಲ್ಲ ಅಂತ ಅಂದರೆ ನೀವೇನು ಮಾಡ್ಬೋದು, ಸೂಜಿ ಮತ್ತು ದಾರದಿಂದ ದಾಟೊಳಗೆ ಹಾಕೋಬಿಟ್ಟು ನಂತರ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ ಇದು ನಾನು ಮೊದಲೇ ಹಿಡಿದೆ. ಸ್ವಲ್ಪ ಥ್ರೆಡ್ನ ಲಾಂಗಾಗಿ ಬಿಟ್ಕೋಬಿಡಿ, ಯಾಕೆ ಅಂತ ಅಂದರೆ ಇಲ್ಲಿ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಉರ್ಚೋಗ್ಬಿಡುತ್ತೆ ಅದಕ್ಕೋಸ್ಕರ. ನೋಡಿ ಹೀಗೆ ಕೆಳಗಡೆ ಲೈನು ಮತ್ತು ನಾವು ಈ ಎರಡು ಪೀಸ್ನ ಜಾಯಿಂಟ್ ಮಾಡಿದ್ದೀವಲ್ಲ ಆ ಲೈನು ಎರಡೂ ಕೂಡ, ಮತ್ತು ಟಕ್ಸ್ ಪಾಯಿಂಟು ನಾವು ಕೊಟ್ಟಿದ್ದೀವಲ್ಲ ಬಟ್ಟೆ ಮೇಲೆ ಅಂದರೆ ಲೈನಿಂಗ್ ಪೀಸ್ ಮೇಲೆ ಪ್ಯಾಡ್ ಮೇಲೆ ಕೊಟ್ಟಿದ್ದೀವಲ್ಲ ಆ ಪಾಯಿಂಟು ಎರಡು ಕರೆಕ್ಟಾಗಿ ಸಮನಾಗಿ ಬರಬೇಕು. ಹಾಗೆ ನೀವು ಪ್ಯಾಡು ಮತ್ತು ಈ ಫ್ರಂಟ್ ಪೀಸು ಎರಡನ್ನೂ ಒಟ್ಟಿಗೆ ಸೇರಿಸಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಪ್ಯಾಡ್ ಎಷ್ಟಿದೆ ಅಷ್ಟು ಮಾತ್ರ ಸ್ಟಿಚಿಂಗ್ ಮಾಡ್ಕೊಳ್ಳಿ, ಮುಂದೆ ಬರೋಕ್ಕೆ ಹೋಗಬೇಡಿ, ಹೊಲಿಗೆ ಹಾಕೋಕೆ ಹೋಗಬೇಡಿ. ಈ ರೀತಿ ಹಾಕಿದ್ರೆ ಕರೆಕ್ಟಾಗಿ ಕೂರುತ್ತೆ, ಸ್ವಲ್ಪ ಹೊಲಿಗೆನೂ ಕೂಡ ಬಿಗಿ ಇರುತ್ತೆ. ಅಕಸ್ಮಾತ್ ವಾಶ್ ಮಾಡಿದ್ರೂ ಕೂಡ ಸ್ಟಿಚಿಂಗ್ ಬಿಚ್ಚಿಕೊಳ್ಳಲ್ಲ. ಈ ರೀತಿ ನೀವು ನೋಡಿ ಕಂಪ್ಲೀಟ್ ಆಗಿದೆ. ಇದನ್ನು ಮೇನ್ ಫ್ಯಾಬ್ರಿಕ್ಕು ಇದೆಯಲ್ಲ ಅದನ್ನು ಆ್ಯಡ್ ಮಾಡಾದಮೇಲೆ ಇನ್ನೂ ಚೆನ್ನಾಗಿ ಪ್ರಾಪರಾಗಿ ಕೂರುತ್ತೆ. ನೋಡಿ ಇವಾಗ ಉಲ್ಟಾ ಮಾಡ್ಕೋಬಿಡಿ ಈ ರೀತಿ ಪ್ಯಾಡ್ನ ಉಲ್ಟಾ ಇಟ್ಟು. ನೋಡಿ
ಈ ರೀತಿ ಎರಡೂ ಕೂಡ ಈ ರೀತಿ ಉಲ್ಟಾ ಇಡಿ ಮತ್ತೆ ಮೇನ್ ಫ್ಯಾಬ್ರಿಕ್ ನಾವು ಒಂದು ಸೆಟ್ ನಾವು ಆಲ್ರೆಡಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಿ ನೋಡಿ ಅದನ್ನು ಕೂಡ ಉಲ್ಟಾ ಇಡಿ ಈ ರೀತಿ ಎರಡೂ ಕೂಡ ಈ ರೀತಿ ಉಲ್ಟಾ ಇಡಬೇಕು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಮೂರು ಲೈನ್ ಆಗಿದೆ ಒಂದು ಮೇನ್ ಫ್ಯಾಬ್ರಿಕ್ಕು ಎರಡು ಲೈನಿಂಗ್ ಪೀಸು ಮೂರು ಲೈನ್ ಆಗಿದೆ ಇಲ್ಲಿ ಹುಕ್ಕಾಯಿ ಪಟ್ಟಿ ಉಂಟು ನೋಡಿ ಅದನ್ನು ಕರೆಕ್ಟಾಗಿದೆಯಾ ಸಮನಾಗಿ ಅಂತ ಅಂದ್ಬಿಟ್ಟು ನೋಡ್ಕೋಬೇಕು ಯಾಕಂದರೆ ಉದ್ದ ತುಂಡ ಇರಬಾರ್ದು ಯಾವುದೇ ಕಾರಣಕ್ಕೂ ಇದನ್ನು ನೋಡಿಬಿಟ್ಟು ನಾವು ಕೆಳಗಡೆ ಸೈಡು ಇಲ್ಲಿ ಪಟ್ಟಿ ಕೊಡ್ಬೋದು ಬಟ್ ನಾನು ಇಲ್ಲಿ ಪಟ್ಟಿ ಕೊಡ್ತಿಲ್ಲ ನಾನು ಡೈರೆಕ್ಟಾಗಿ ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನೆಕ್ಕು ಮತ್ತು ಕೆಳಗಡೆ ಸೈಡು ಇದನ್ನು ಎರಡನ್ನ ನೀಟಾಗಿ ಕರೆಕ್ಟಾಗಿ ಏಕೆಂದರೆ ನಾವಿಲ್ಲಿ ಮೇನ್ ಫ್ಯಾಬ್ರಿಕ್ ಆಗಿರ್ಬೋದು ಎರಡು ಪೀಸ್ಗಳು ಒಂದೇ ಸಮನಾಗಿದೆ ಏಕೆಂದರೆ ಸಮನಾಗಿ ನಾವು ಕಟ್ಟಿಂಗ್ ಮಾಡಿದ್ವಿ ಯಾವುದೇ ರೀತಿ ಉದ್ದ ತುಂಡ ಇಲ್ಲ ಮತ್ತು ಚಿಕ್ಕದು ದೊಡ್ಡದು ಆ ರೀತಿ ಏನಿಲ್ಲ ಸೊ ಇವಾಗ ನೆಕ್ಕು ಮತ್ತು ಕೆಳಗಡೆ ಸೈಡು ಎರಡನ್ನೂ ಕೂಡ ಕಟ್ಟಿ ಒಂದು ಸ್ಟಿಚಿಂಗ್ ಮಾಡಿಕೊಂಡು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಕೊಟ್ಬಿಟ್ಟು ಡೈರೆಕ್ಟಾಗಿ ಉಲ್ಟಾ ಮಾಡಿಬಿಡಿ ಇದನ್ನು ನೋಡಿ ಡೈರೆಕ್ಟಾಗಿ ಈ ರೀತಿ ಸೀದಾ ಮಾಡಿಕೊಂಡು ಇಲ್ಲಿ ತುದಿಲಿ ಮತ್ತೊಂದು ಹೊಲಿಗೆನ ಹಾಕೋಬೇಕು ಇಲ್ಲಿ ನಾನು ಲೇಸ್ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಈ ಟ್ರಿಕ್ಸ್ ಯೂಸ್ ಮಾಡ್ತಾಯಿದ್ದೀನಿ ಅಕಸ್ಮಾತ್ ನೀವೇನಾದ್ರು ಲೇಸ್ ಆ್ಯಡ್ ಮಾಡ್ತಿಲ್ಲ ಅಂತಂದರೆ ಇಲ್ಲಿ ಪಟ್ಟಿ ಕೊಡಲೇಬೇಕು ಬಟ್ ನಾನು ಇಲ್ಲಿ ಕೊಡ್ತಿಲ್ಲ ನಾನು ಲೇಸ್ ಆ್ಯಡ್ ಮಾಡ್ತಿರೋದ್ರಿಂದ ನಾನು ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ ಈ ರೀತಿಯೂ ಕೂಡ ಮಾಡ್ಕೋಬೋದು ಏಕೆಂದರೆ ಮೂರು ಲೇಯರಲ್ಲೇ ಆಲ್ರೆಡಿ ಇದು ಪೀಸು ಬಂದಿದೆ ಅದಕ್ಕೋಸ್ಕರ ನೋಡಿ ಇವಾಗ ನಿಮಗೆ ಒಂದು ಹೊಲಿಗೆ ಹಾಕೋದಕ್ಕೆ ಪ್ಯಾಡ್ ಇದೆಯಲ್ವಾ ಅದಕ್ಕೋಸ್ಕರ ಯಾವ ರೀತಿ ಆಗುತ್ತೆ ಹೊಲಿಗೆ ಹಾಕೋದಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಅದ್ರ ಪ್ರಕಾರ ನೀವು ಪ್ಯಾಡ್ನ ಉಲ್ಟಾ ಸೀದಾ ಮಾಡ್ಕೋಬೋದು ಈ ರೀತಿ ನೋಡಿ ನಾನು ಇವಾಗ ಸೀದಾ ಮಾಡ್ಕೊಂಡಿದ್ದೀನಿ ಪ್ಯಾಡ್ನ ಈ ರೀತಿ ಸ್ಟಿಚಿಂಗ್ ಮಾಡ್ಕೋತಾ ಹೋಗ್ಬೋದು ನೋಡಿ ಕಂಪ್ಲೀಟ್ ಆಗಿದೆ ತುಂಬ ಈಸಿ ಮೆಥಡ್ ಇದು ತುಂಬ ಬೇಗನೇ ಸ್ಟಿಚಿಂಗ್ ಮಾಡ್ಕೊಬೋದು ನೋಡಿ ಕಂಪ್ಲೀಟ್ ಆಗಿದೆ ಕರೆಕ್ಟಾಗಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಯಾವುದು ಕೂಡ ಸ್ವಲ್ಪನೂ ಏನೂ ಬಂದಿಲ್ಲ ಇಲ್ಲಿ ಫ್ರಂಟಲ್ಲಿ ನಾನು ಲೇಸ್ ಆ್ಯಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಮತ್ತೊಂದು ಕಡೆಯೂ ಕೂಡ ನಾನು ಸೇಮ್ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಮೆಥಡಲ್ಲಿ ನಾನು ಇವಾಗ ಹೇಳ್ಕೊಟ್ನಲ್ಲ ಇದ್ರ ಬಗ್ಗೆ ನಿಮ್ಗೆ ಯಾವುದೇ ಒಂದು ಕನ್ಫ್ಯೂಸ್ ಇದ್ರೂ ಕೂಡ ನೀವು ಕಮೆಂಟ್ಸಲ್ಲಿ ತಿಳಿಸಿ ಖಂಡಿತ ನಾನು ನಿಮ್ಮ ಕಮೆಂಟ್ಸಲ್ಲಿ ಮತ್ತೊಂದು ನನ್ನ ಬ್ಲೌಸ್ ಹೊಲಿಬೇಕಾದ್ರೆ ಅದ್ರೂ ಕೂಡ ಹೇಳ್ತೀನಿ ಮತ್ತು ಅಕಸ್ಮಾತ್ ನಿಮ್ಮ ಪ್ರಶ್ನೆ ಡೈರೆಕ್ಟಾಗಿ ನಿಮಗೆ ಆನ್ಸರ್ ಕೊಡ್ಬೋದು ಅಂದ್ರೂ ಕೂಡ ನಾನು ಡೈರೆಕ್ಟಾಗಿ ನಿಮಗೆ ಆನ್ಸರ್ ಕೊಡ್ತೀನಿ ಯಾವುದೇ ಒಂದು ಕನ್ಫ್ಯೂಸ್ ಇದ್ರೂ ಕೂಡ ನೀವು ಕಮೆಂಟ್ಸಲ್ಲಿ ನಂಗೆ ತಿಳಿಸಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ ನೋಡಿ ಸೇಮ್ ಫಸ್ಟ್ ನಾನು ಯಾವ ರೀತಿ ಹೋಲ್ಕೊಂಡಿದ್ದೆ ಸೇಮ್ ಅದೇ ರೀತಿ ಈ ಕಡೆ ಸೈಡು ಕೂಡ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಪೀಸು ಕೂಡ ಕಂಪ್ಲೀಟ್ ಆಗಿದೆ ಇವಾಗ ಹುಕ್ಕಾಯಿ ಪಟ್ಟಿ ಉಂಟು ನೋಡಿ ಇದು ಕರೆಕ್ಟಾಗಿದೆಯಾ ನೇರವಾಗಿ ಅಂತಂದ್ಬಿಟ್ಟು ಮತ್ತೊಂದು ಸರಿ ಚೆಕ್ಕಿಂಗ್ ಮಾಡಿಕೊಂಡು ಇಲ್ಲಿ ಫ್ರಂಟಲ್ಲಿ ಹುಕ್ ಮತ್ತು ಹಾಯ್ ಪಟ್ಟಿ ಕೊಡಬೇಕು ಅಂದರೆ ಕಾಚು ಪಟ್ಟಿನ ಹುಕ್ಕಾಚು ಕಟ್ ಪಟ್ಟಿ ನಾನು ಫ್ರಂಟ್ ಮೊದಲೇ ಹಿಡಿದೆ ಫ್ರಂಟ್ ಓಪನು ನಾನು ಸ್ಟಿಚಿಂಗ್ ಮಾಡ್ತಾ ಇರುವಂಥದ್ದು ಅಂತಂದ್ಬಿಟ್ಟು ನಾರ್ಮಲಿ ನೀವು ನಾರ್ಮಲ್ ಬ್ಲೌಸ್ ಕೊಡ್ತಿರಲ್ಲ ಸೇಮ್ ಅದೇ ರೀತಿ ಒಂದು ನೆನಪಿಟ್ಕೋಬೇಕು ಇಲ್ಲಿ ನಾನು ಕೆಳಗಡೆ ಸೈಡು ಮತ್ತು ನೆಕ್ ಭಾಗದಲ್ಲಿ ಕಂಪ್ಲೀಟಾಗಿ ನನಗೆ ಫಿನಿಷಿಂಗ್ ಕೊಟ್ಟಾಗಿದೆ ಸೊ ಅದರಿಂದ ಇಲ್ಲಿ ಮೇಲ್ಗಡೆ ಹುಕ್ಕಾಯಿ ಪಟ್ಟಿ ಕೊಡಬೇಕಾದ್ರೂ ಕೂಡ ಕರೆಕ್ಟಾಗಿ ನೀವು ಎರಡು ಕಡೆ ಸೈಡು ಒಳಗಡೆ ಸೈಡಿಗೆ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಫಿನಿಷಿಂಗ್ ಜೊತೆ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ನೋಡಿ ಕಂಪ್ಲೀಟ್ ಆಗಿದೆ ಸೊ ಈ ಕಡೆ ಸೈಡು ಮತ್ತೆ ನಾನಿಲ್ಲಿ ಕಾಚು ಪಟ್ಟಿ ಕೊಡ್ತಾ ಇದ್ದೀನಿ ಅಂದರೆ ಹಾಯ್ ಪಟ್ಟಿ ಸೇಮ್ ಹುಕ್ಕಾಯಿ ಪಟ್ಟಿ ನಿಮಗೇನಾದರೂ ಕೊಡೋಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ ಸಪ್ರೇಟಾಗಿ ಒಂದು ಅದೇ ಒಂದು ವಿಡಿಯೋ ಆಗಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ನೋಡ್ಬೋದು ನೋಡಿ ಈ ರೀತಿ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು ಇಲ್ಲೂ ಕೂಡ ಫೋಲ್ಡಿಂಗ್ ಮಾಡಿಕೊಂಡು ಒಳಗಡೆ ಸೈಡು ಸ್ಟಿಚಿಂಗ್ ಮಾಡ್ಕೊಳ್ಳಿ ನೋಡಿ ಇವಾಗ ಮತ್ತೊಂದು ಸರಿ ಚೆಕ್ ಮಾಡಿ ಉದ್ದ ತುಂಡ ಇದೆಯಾ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಕರೆಕ್ಟಾಗಿದೆ ಸೊ ನಾನು ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ನಾನು ಇಲ್ಲಿ ಲೇಸ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಮೊದಲೇ ಹೇಳಿದ್ದೆ ಇಲ್ಲಿ ಲೇಸ್ ಆ್ಯಡ್ ಮಾಡ್ತೀನಿ ಮತ್ತು ಬೇಕಾದರೆ ನೀವು ಕೆಳಗಡೆ ಸೈಡಲ್ಲೂ ಕೂಡ ನೀವು ಲೇಸ್ ಆ್ಯಡ್ ಮಾಡ್ಕೋಬೋದು
ನೋಡಿ ಈ ರೀತಿ ಎರಡು ಕಡೆ ನೆಕ್ಕಿಗೂ ಕೂಡ ನಾನಿಲ್ಲಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಂತ ಬಂದರೆ ನೀವು ಫ್ರಂಟ್ ಪಾರ್ಟಲ್ಲೂ ಕೂಡ ಲೇಸ್ನೆ ಆ್ಯಡ್ ಮಾಡಿ. ಯಾಕೆ ಅಂತಂದರೆ ಪ್ರಿನ್ಸೆಸ್ ಕಟ್ ಬ್ಲೌಸ್ನ ಓನ್ಲಿ ಸೀರೆಗೆ ಹಾಕೊಳ್ಳೋದಿಲ್ಲ, ಲೆಹೆಂಗಾಗೂ ಹಾಕೋಬೋದು ಇದನ್ನು. ಸೊ ಎರಡು ರೀತಿಯೂ ಕೂಡ ಯೂಸ್ ಮಾಡ್ತಾರೆ. ಸೊ ಅದರಿಂದ ಆದಷ್ಟು ಪ್ರಿನ್ಸೆಸ್ ಕಟ್ ಬ್ಲೌಸ್ಗೆ ಫ್ರಂಟು ಮತ್ತು ಬ್ಯಾಕು, ಬ್ಯಾಕಲ್ಲಂತೂ ಆಲ್ಮೋಸ್ಟ್ ಲೇಸ್ ಆ್ಯಡ್ ಮಾಡ್ತಾರೆ, ಬಟ್ ಡಿಸೈನು ಅಂತ ಬಂದಾಗ ಫ್ರಂಟ್ ಪಾರ್ಟಲ್ಲೂ ಕೂಡ ಲೇಸ್ ಆ್ಯಡ್ ಮಾಡೋದನ್ನು ಮರೆಯೋಕ್ಕೋಗ್ಬೇಡಿ. ನೋಡಿ ಕಂಪ್ಲೀಟ್ ಆಗಿದೆ. ತುಂಬ ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇದರಲ್ಲಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇದು 30 ಸೈಜ್ ಇದೆ. ಇದನ್ನು ಕಟ್ಟಿಂಗ್ ವಿಡಿಯೋ ಬ್ಯಾಕ್ ಸೈಡ್ ಡಿಸೈನು ಹೇಳ್ಕೊಟ್ಟಿದ್ದೀನಿ, ಮತ್ತು ಫ್ರಂಟ್ ಪಾರ್ಟು ಫುಲ್ಲು ನೀಟಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಮತ್ತು ಫೈನಲ್ ಫಿನಿಷಿಂಗು ಸ್ಟ್ರೈಟ್ ಲೈನ್ ಬರಲ್ಲ, ಗ್ಯಾಪ್ ಬರುತ್ತೆ, ಫ್ರಂಟಲ್ಲಿ ಗ್ಯಾಪ್ ಬರುತ್ತೆ ಅಂತೆಲ್ಲ ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ದೀರ. ನೆಕ್ಸ್ಟ್ ವಿಡಿಯೋ ನೋಡಿ ಮಿಸ್ ಮಾಡಿದೆ. ಯಾವುದೇ ರೀತಿ ಗ್ಯಾಪು ಬರಲ್ಲ, ಸ್ಟ್ರೈಟ್ ಲೈನು ಬರುತ್ತೆ, ತುಂಬ ಫಿನಿಷಿಂಗು ತುಂಬ ಪರ್ಫೆಕ್ಟಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಜನ ಕಮೆಂಟ್ಸಲ್ಲಿ ಮಾಡಿದ್ದೀರ ಫ್ರಂಟ್ ಪಾರ್ಟು ಕಟ್ಟಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿರುತ್ತೆ, ಬಟ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಫ್ರಂಟ್ ಪಾರ್ಟು ಚಿಕ್ಕದಾಗಿ ಹೋಗುತ್ತೆ ಮತ್ತು ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ಸಲ್ಲಿ ಹೇಳಿದ್ದೀರ. ಸೊ ಅಂತೇವ್ರು ನಿಮಗೆ ಈ ರೀತಿ ಪ್ರಾಬ್ಲಮ್ ಇಶ್ಯೂ ಆಗುತ್ತೆ ಅನ್ನೋರು ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ. ನೋಡಿ ಪರ್ಫೆಕ್ಟಾಗಿ ಫಿನಿಷಿಂಗಾಗಿ ಯಾವ ರೀತಿ ಒಂದು ಫ್ರಂಟ್ ಒಂದು ಫಿನಿಷಿಂಗ್ ಯಾವ ರೀತಿ ಕೊಡಬೇಕು, ಸ್ಟ್ರೈಟ್ ಲೈನಾಗಿ ಯಾವ ರೀತಿ ಇರಬೇಕು, ಮತ್ತು ಫ್ರಂಟ್ ಪಾರ್ಟಲ್ಲಿ ಸ್ವಲ್ಪನೂ ಗ್ಯಾಪ್ ಇರಬಾರ್ದು, ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಿದೆ ನೋಡಿ, ತುಂಬ ಬೇಗ ಇವತ್ತೇ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಶೋಲ್ಡರ್ ಪಟ್ಟಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋದಲ್ಲಿ ಫಿನಿಷಿಂಗ್ದ ನಾನು ಹೇಳ್ತಾ ಇಲ್ಲ, ತುಂಬ ಲಾಂಗ್ ವಿಡಿಯೋ ಆಗಿದೆ, ತುಂಬ ನಿಧಾನವಾಗಿ ಹೇಳಿ ಅಂತ ತುಂಬ ಜನ ಕೇಳ್ಕೋತಾರೆ. ಸ್ಪೀಡ್ ಆಯಿತು ಅಂತ ಅಂದರೆ ತುಂಬ ಸ್ಪೀಡಾಗಿದೆ, ಅರ್ಥ ಆಗ್ತಿಲ್ಲ ಅಂತ ಕೇಳ್ತೀರಾ, ಅದಕ್ಕೋಸ್ಕರ ತುಂಬ ನಿಧಾನವಾಗಿ ಹೇಳ್ತೀನಿ ಅಂತಂದರೆ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಸೊ ಅದರಿಂದ ನಾನು ಇಲ್ಲಿ ಸ್ವಲ್ಪ ಪಾರ್ಟ್ ವೈಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಪ್ರೇಟಾಗಿ ಸಪ್ರೇಟಾಗಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ, ಮತ್ತು ಫಸ್ಟ್ ಟೈಮ್ ವಿಸಿಟ್ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ, ಏಕೆಂದರೆ ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ, ಆಗ ವಿಡಿಯೋನ ನೀವು ನೋಡ್ಬೋದು. ನೋಡಿ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಬ್ಲೌಸ್ ಫ್ರಂಟ್ ಮತ್ತು ಬ್ಯಾಕ್ ಎರಡು ಕೂಡ ರೆಡಿ ಆಗಿದೆ ಬ್ಯೂಟಿಫುಲ್ ಡಿಸೈನ್ ಜೊತೆ. ಓಕೆ ಫ್ರೆಂಡ್ಸ್, ಬ್ಯಾಕ್ ಟೇಕ್ ಕೇರ್.